ಅಖಾಡ ಸಜ್ಜಾಗಿದೆ. ಬಿಜೆಪಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳ ಅನಾವರಣ, ಯಾವ ಜಿಲ್ಲೆಯಲ್ಲಿ ಯಾವ ಪಕ್ಷ ಮುಂದಾಲೋಚನೆ. ಸಾವಿರದ 830 ಟೆಂಡರ್ಸ್ ಯಾವತ್ತೂ ಇತಿಹಾಸದಲ್ಲಿ ಒಂದು ರಾತ್ರಿ ಇಷ್ಟು ಟೆಂಡರ್ಸ್ ಯಾವತ್ತೂ ರಿಲೀಸ್ ಆಗಿಲ್ಲ. ಇದರ ವ್ಯಾಲ್ಯೂ 6,000 ಕೋಟಿ. ನೀವೆಲ್ಲ ಕೇಳಿರ್ಬೇಕು ಹಗಲು ದರೋಡೆ ಅಂತ. ಮಧ್ಯರಾತ್ರಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಈ ಸಮಯ ಬಿಡುಗಡೆ ಮಾಡಿರುವಂತದ್ದು ಈ ಟೆಂಡರ್ನ 24/2/23 ಅಂದ್ರೆ 2:30 ಬೆಳಗಿನ ಜಾವ. ಈ ಸಮಯದಿಂದ 25/2/23 2:30 ಬೆಳಗಿನ ಜಾವ 6,000 ಕೋಟಿಯಷ್ಟು ಟೆಂಡರ್ ನೋಟಿಫಿಕೇಶನ್ಸ್ ಇವೆ. ಇದ್ರಲ್ಲಿ ಎಂತದ್ದು ಟೆಂಡರ್ಸ್ ಅವ್ರು ಮಾಡ್ತಿರೋದು ಅಂದ್ರೆ ಒಂದು ಲ್ಯಾಪ್ಟಾಪ್ ತಗೊಳೋದು, ಟೂ ವೀಲರ್ ತಗೊಳೋದು, ಮಹಿಂದ್ರಾ ಗಾಡಿ ವೀಲ್ ಅಲೈನ್ಮೆಂಟ್ ಮಾಡಿಸೋದು. ಚುನಾವಣೆಗೆ ಇರೋದು ಕೇವಲ 3 ತಿಂಗಳಿದೆ. ಈ ಟೈಮಲ್ಲಿ ಟೆಂಡರ್ ಕಾಲ್ ಮಾಡುವಂಥದ್ದು ತುಂಬಾ ಅತಿ ಅವಶ್ಯಕವಾದ ವಿಚಾರಗಳನ್ನು ಮಾತ್ರ ಕರೀಬಹುದು. ಎಮರ್ಜೆನ್ಸಿ ಮಾತ್ರ, ಯಾವುದೇ ಎಮರ್ಜೆನ್ಸಿ ಟೆಂಡರ್ ಇಲ್ಲ. ರಾವಣನ ತಮ್ಮ ಕುಂಭಕರ್ಣ ಏನಿದ್ದ 6 ತಿಂಗಳು ಮಲ್ಕೊಂಡಿರ್ತಿದ್ದ ಅವ್ನಿಗೆ, ಯಾವಾಗ ಹೊಟ್ಟೆ ಸಿಗ್ತಿತ್ತು 6ನೇ ತಿಂಗಳಿಗೆ ಎದ್ದುಬಿಟ್ಟು ಇಷ್ಟು ಟೆಂಡರ್ನ ಕರೆದು ಒಂದೇ ದಿನ ಬಕಾಸುರನ್ ತರ ತಿಂದು ತೇಗುವಂತ ಒಂದು ಕೆಲಸವನ್ನ ಬೊಂಬೈ ಸರ್ಕಾರ ಮಾಡ್ತಾ ಇದೆ ಅನ್ನೋದು ನಮ್ಮ ನೇರ ಆರೋಪ ಇರುತ್ತೆ. ಈ ಎಂಟೈರ್ 6,000 ಕೋಟಿಯ ಟೆಂಡರ್ ಗಳಿದಾವಲ್ವಾ, ಅದರಲ್ಲಿ ಲೋಕಲ್ ಗುತ್ತಿಗೆದಾರರಿಗೆ ಯಾವ ಆಹ್ವಾನ ಕೂಡ ಇಲ್ಲ. ಅವ್ರಿಗೆಲ್ಲ ಪ್ರಿಫರ್ ಮಾಡ್ತಿರೋರು ಹೊರಗಡೆಯಿಂದ ಬರ್ತಿರೋಂತ ಗುತ್ತಿಗೆದಾರರು. ಗುತ್ತಿಗೆದಾರರ ಸಂಘ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗೇನು ಪತ್ರ ಬರೆದಿದ್ದಾರೆ, 40% ಕಮಿಷನ್ ಅಂತ ಆರೋಪಗಳಿತ್ತು. 40% ಕಮಿಷನ್ ತಗೊಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಅನ್ನೋದನ್ನ ಸಾಬೀತುಪಡಿಸ್ಲಿಕ್ಕೋಸ್ಕರನೇ 1830 ಟೆಂಡರ್ಗಳನ್ನು ಕರೆದು 6,000 ಕೋಟಿ ರೂಪಾಯಿಗಳಷ್ಟು ಹಣದಲ್ಲಿ 40% ಎಷ್ಟಾಗತ್ತೆ ಹಣ ಬಂದ್ರೆ ಅದನ್ನ ಎಲ್ಲಿಗೆ ಹಾಕ್ಬೋದು? ನೀವು ಚುನಾವಣೆಗೋಸ್ಕರನೇ ತಾನೇ ಹಾಕ್ಬೇಕಾಗಿರೋದು. ಒಂದು ಪ್ರಶ್ನೆ ಮುಖ್ಯಮಂತ್ರಿಗೆ, ಇದರಲ್ಲಿ ನೇರವಾಗಿ ನಿಮ್ಮ ಕೈವಾಡ ಇರಬೇಕು, ಇಲ್ಲದೇ ಇದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗೊಂತೀರಾ ಅಂತ ನಮ್ಮ